ವಿಜಯಪುರ ಜಿಲ್ಲೆಯ ಕೊಟ್ಟೂರು ಸಮೀಪದ ಉಜಿನಿ ಮಠಕ್ಕೆ ಡಿಸೆಂಬರ್ 3ರಂದು ಸಂಸದರಾದ ಜಿಎಂ ಸಿದ್ದೇಶ್ ಮತ್ತು ಜಗಳೂರು ಶಾಸಕರಾದ ವಿ ರಾಮಚಂದ್ರಪ್ಪ ಅವರು ಶ್ರೀ ಮರಳ ಸಿದ್ದೇಶ್ವರ ಸ್ವಾಮೀಜಿ ದರ್ಶನ ಪಡೆದರು. ನಂತರ ಶ್ರೀ ಜಗದ್ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಅವರಿಬ್ಬರು ಸುದ್ದಿಗಾರರೊಂದಿಗೆ ಮಾತನಾಡಿ, ಅವರು ಗುರುಗಳೇ, ಉಜ್ಜಯಿನಿ ಮಠಕ್ಕೆ ಒಡೆಯರಾಗಿದ್ದಾರೆ, ತಮ್ಮ ಇಡೀ ಸಮುದಾಯ ಎಂದೆಂದಿಗೂ ಸ್ವಾಮೀಜಿಯವರೊಂದಿಗೆ ಇರುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಸಿದ್ದೇಶ್, ತಿಪ್ಪೇಸ್ವಾಮಿ, ನಾಗರಾಜ್, ಮ್ಯಾನೇಜರ್ ವೀರೇಶ್, ಎ ಮುಳಗುಂದಿ, ನವೀನ್, ಕೆಎಂ ನಟರಾಜ್ ಸೇರಿದಂತೆ ಈ ಸಂದರ್ಭದಲ್ಲಿ ಹಲವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ವಿ ಜಿ ಋಷಭೇಂದ್ರ, ಭಾರತ್ ವೈಭವ್ ನ್ಯೂಸ್, ಕೂಡ್ಲಿಗಿ. ನಾವು ಬಹಳ ದಿನ ಆಯಿತು, ಹೂವು ಬಿಟ್ಟಾಗಿರಲಿಲ್ಲ. ಸಿದ್ದೇಶ್ವರ ಜೊತೆಗೆ ಮಠಕ್ಕೆ ಶ್ರೀ ಆಶ್ರಮ ತಿಳ್ಕೊಂಡು ಸ್ವಲ್ಪ ಪಂಡಿತಿ ಕಾರ್ತಿಕ ಮಾಸ ಅಲ್ಲ, ಓಕೆ ಸರ್, ಶ್ರೇಷ್ಠ ಮಾಸದಲ್ಲಿ ಗುರುಗಳು ಇವರು ಸನ್ನಿಧಿ ಅಂತ ಓಕೆ ನೋಡೋಕೆ ಇಷ್ಟಪಟ್ಟಿದ್ವಿ. ಓಕೆ ಸರ್, ಆಗಬೇಕಿದ್ವಿ. ಓಕೆ ಸರ್, ಶ್ರೀಮಠದ ಭಕ್ತರಾಗಿ ಯಾವತ್ತೂ ಇದ್ದೀವಿ, ಇವತ್ತು ಇದೀವಿ, ಮುಂದೆ ಇರ್ತೀವಿ. ಪರಮ ಪೂಜ್ಯರ ಚುನಾವಣೆ ಹಿಂದೆ ಅವರ ಆಶೀರ್ವಾದ ಪಡೆದಿದ್ದೆ. ಚುನಾವಣೆ ಗೆದ್ದಮೇಲೆ ಅವ್ರನ್ನ ಭೇಟಿ ಮಾಡೋಕ್ಕಾಗಿದ್ದಿಲ್ಲ. ಅವರ ನಮ್ಮ ಫೋನು ವ್ಯತ್ಯಾಸ ಆಗಿ ಫೋನು ನಾನು 2-3 ಸಾರಿ ಮಾಡಿದರೂ ಕೂಡ ನಂಬರ್ ಬದಲಾವಣೆ ಆಗಿದ್ದು ಗೊತ್ತಿದ್ದಿಲ್ಲ. ಇವತ್ತು ಜಗಳೂರಿಗೆ ಬರೋ ಕಾರ್ಯಕ್ರಮ ಇತ್ತು. ಎಸ್ ವಿ ರಾಮಚಂದ್ರ ಹತ್ರ ಮಾತಾಡಿದಾಗ, ನಮ್ಮ ನಾನು ಭಾಳ ಸಾರಿ ಹೋಗಬೇಕು ಅಂತ ನನಗೆ ಮನಸ್ಸಲ್ಲಿದೆ, ಅವ್ರ ಗುರುಗಳು ಭೇಟಿ ಮಾಡಬೇಕು ಅಂದಾಗ ಅವರು ಫೋನ್ ಮಾಡಿದಾಗ ಅವ್ರಿಗೂ ಕೂಡ ಸಿಕ್ಕಿಲ್ಲ. ಮತ್ತೆ ಯಾರೋ ಭಕ್ತರು ಹಿಡಿದು ಮಾತಾಡಿದ ಮೇಲೆ ಇರ್ತೀರಿ ಬರ್ರಿ ಅಂತ ಹೇಳಿದ್ರು. ಅವ್ರ ಆಶೀರ್ವಾದ ತೊಗೊಂಡೋಗಿ ಬಂದರು.